ಅದೇ ನಾವು ಎರಡೇ ದಿನ ಬಂದಿದ್ವಿ ಎಷ್ಟು ದಿನ ಬಂದಿದ್ದೆ ನಾಮಿನೇಷನ್ ಎರಡು ದಿನ ಚಾಂಪಿಯನ್ ಒಂದೇ ಸರಿ ಒಂದೇ ಸರಿ ಗೆಲ್ಲಿಲ್ವ ನಾನು ಅದು ಎಲ್ಲ ಅಲ್ಲಿಂದ ದೂರದಿಂದ ನನಗೆ ಕೊಪ್ಪಳದಲ್ಲಿ ನಿಂತಿದ್ದೆ ಸಹಿತ 91ನಲ್ಲಿ ಗೊತ್ತಾ ನಿಮಗೆ 91 ಕೊಪ್ಪಳ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ನಿಂತಿದ್ದೆ ನಾನು ನಿಮಗೆಲ್ಲ ಜ್ಞಾಪಕ ಇದೆಯೋ ಗೊತ್ತಿಲ್ಲ 31 ವರ್ಷ ಆಯ್ತು 91ನಲ್ಲಿ ಕೊಪ್ಪಳ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ಗೆ ಅಲ್ಲಿಂದ ಬಂದು ಇಲ್ಲಿ ನಿಂತುಕೊಳ್ಳಿ ಅಂತಂದ್ರು ಬಂದು ಒತ್ತಾಯ ಮಾಡಿದ್ರು ಕೊಪ್ಪಳ ಕ್ಷೇತ್ರದವರು ಅಲ್ಲಿ ಬಂದು ನಿಂತಿದ್ದೆ ಐ ಲಾಸ್ಟ್ ಬೈ 10,000 ಅದು ಯಾಕೆ ಸ್ಫೂರ್ತಿ ಅಂತಂದ್ರೆ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಗ್ಬಿಡ್ತು ಹಾಗಾಗಿ ಎರಡನೇ ಎಲೆಕ್ಷನ್ ಆಯ್ತು ಎರಡನೇ ಎಲೆಕ್ಷನ್ ಡೇಟ್ ಚೇಂಜ್ ಆಯ್ತು ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಗದೆ ಹೋಗಿದ್ರೆ 50,000 ಲೀಡ್ ನಲ್ಲಿ ನಾನು ಕೊಪ್ಪಳದಲ್ಲಿ ಗೆಲ್ತಿದ್ದೆ ಜನ ಅಲ್ಲಿಂದ ಬಂದವರಿಗೆ ಮೈಸೂರಿಂದ ಬಂದವರಿಗೆ ಕೊಪ್ಪಳದವ್ರ ಜನ ಪ್ರೀತಿಯಿಂದ ವೋಟ್ ಹಾಕಿದ್ರಲ್ಲ ಅದನ್ನ ಬರೆಯೋದೇ ಇಲ್ಲ ನೀವು ಇಡೀ ಜನತಾ ದಳದಲ್ಲಿ ಕಡಿಮೆ ಅಂತರದಿಂದ ಸೋತವ್ರು ನಾವು ಒಬ್ಬೇ ರಾಮಕೃಷ್ಣ ಹೆಗಡೆ ಅವರು ಅಲ್ಲಿ ಆಗ ಇವತ್ತೆಲೆಕ್ಷನ್ ತಂದೆ ಗಿದ್ದರು ರಾಮಕೃಷ್ಣ ಹೆಗಡೆ ಅವರು 35,000 ಲೀಡ್ ನಲ್ಲಿ ಗೆದ್ದಿದ್ರು ಇವ್ರ ತಂದೆ ನಾನು ಬರೀ 10,000 ಸೋತ್ಬಿಟ್ಟೆ ರಾಮಕೃಷ್ಣ ಹೆಗಡೆ ಅವರು ಆಗ ಹಿ ವಾಸ್ ವೆರಿ ಪಾಪ್ಯುಲರ್ ಲೀಡರ್ ಅಲ್ಲಿಂದ ರಾಜಕೀಯದಲ್ಲಿ ನೋಡ್ರಿ ಜನ ಯಾವ ರೀತಿ ತೀರ್ಪು ಕೊಡ್ತಾರೆ ಅನ್ನೋದು ತಿಳ್ಕೊಳ್ಳಿ ಜನ ನಾನು ಇದರಲ್ಲಿ ಎಲ್ಲಿ ಕೂಡ ಜನ ತೀರ್ಪು ಕೊಡ್ತಾರೆ